ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲರೂ ಅಂತ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಹಾಗಾದರೆ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡುವ. ವ್ಲಾಗ್ ಶುರು ಮಾಡುವ ಗಂಟೆ ಬಂದು ಇವಾಗ 11 ಗಂಟೆ ಆಯಿತು. ಇವಾಗ ಕೆಲಸ ಎಲ್ಲ ಮುಗಿಸಿ ಶೌರ್ಯನ ತಲೆ ಕೂದಲು ಕಟ್ ಮಾಡಿಸುವ ಅಂತ ಹೋಗ್ತಾ ಇದ್ದೆ. ಹಳೆ ವ್ಲಾಗ್ನಲ್ಲಿ, ಸ್ವಲ್ಪ ಹಿಂದಿನ ವ್ಲಾಗ್ನಲ್ಲಿ ತೋರಿಸಿದ್ದೆ ನೋಡಿ, ತಲೆ ಕೂದಲು ಕಟ್ ಮಾಡೋದು ಅದೆಲ್ಲ ಅಷ್ಟು ಮತ್ತೆ ಮಾಡಿರಲಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಕಟ್ ಮಾಡ್ಕೊಂಡು ಬರುವ ಅಂತ ಹೋಗ್ತಾ ಇದ್ದೆ. ಇನ್ನು ಬನ್ನಿ, ಹೋಗ್ತಾ ಇದ್ದೆ ನೋಡಿ. ಹಾಗೆ ಸಿಕ್ಕಾಪಟ್ಟೆ ಬಿಸಿಲು ಉಂಟು ಇವತ್ತೆ. ಬಿದ್ದೆ ಯಾಕೆ? ಇವತ್ತು ಫುಲ್ಲು ಬಿಸಿಲುಂಟು, ಬಿಸಿಲು ಅಂದರೆ ಬಿಸಿಲುಂಟು. ಬೇಗ ಹೋಗಿ ಬೇಗ ಬರ್ತೀನಿ. ಕೂದಲು ಕಟ್ ಮಾಡಲಿಕ್ಕೆ ಬಿಡಲಿಲ್ಲ ಫ್ರೆಂಡ್ಸ್ ಇವನು. ನಿನ್ನೆ ಅವನ ಅಪ್ಪ ಕರ್ಕೊಂಡು ಹೋದ್ರು, ಬಿಡಲಿಲ್ಲ. ಇವತ್ತು ನಾನು ಕರ್ಕೊಂಡು ಹೋದೆ, ಇವತ್ತು ಬಿಡಲಿಲ್ಲ. ನಡಿ ಸೈಡಿಗೆ ಹೋಗು, ಸೈಡಿಗೆ ಹೋಗು, ಸೈಡಿಗೆ. ಹಾಂ, ಕೂದಲು ಕಟ್ ಮಾಡಿಸ್ಲಿಕ್ಕೆ ಬಿಡಲಿಲ್ಲ ಅವನು. ನಿನ್ನೇನು ಬಿಡಲಿಲ್ಲ, ಇವತ್ತು ಬಿಡಲಿಲ್ಲ. ನಿನ್ನೆ ಶೌರ್ಯನ ಅಪ್ಪ ಕರ್ಕೊಂಡು ಹೋದ್ರೆ ಬಿಡಲಿಲ್ಲ, ಇವತ್ತು ನಾನು ಕರ್ಕೊಂಡು ಹೋದೆ, ಇವತ್ತು ಬಿಡಲಿಲ್ಲ. ಹಾಗೆ ನಿನ್ನೆ ಸಾರು ಕುರ್ತಲೆ ಮೀನು ಸಾರು ಮಾಡಿದೆ, ಅದೇ ಇತ್ತು. ನಾನು ತಿನ್ನಲ್ಲ ಕುರ್ತಲೆ ಮೀನು, ಅಂದರೆ ಅಡು ಮೀನು ಅಂತ ಕರಿತಾ, ಸಾರಿ ಕೊಡೋ ಮೀನು ಅಂತ ಕರಿತಾ ನೋಡಿ ಅದು. ಹಾಗೆ ನಾನು ಒಂದಷ್ಟು ತರಕಾರಿನ ಮತ್ತು ಮಿಷನಿ ಟೈಲರ್ ಮಿಷನಿಗೆ ಆಯಿಲ್ ಬೇಕಿತ್ತು, ಅದನ್ನು ತೊಗೊಂಡು ಬಂದೆ. ಇವಾಗ ಹೋಗ್ಬೇಕು ಅಂದ್ಕೊಂಡು ಹೋಗ್ತಾ ಇದ್ಬೇಕಾದ್ರೆ ಇಲ್ಲಿ ಹಾವು ಹೋಯ್ತಾಯ್ತಾ, ಕೆರೆ ಹಾವು, ಮತ್ತು ಇಲ್ಲೇ ನಿಂತ್ಕೊಂಡಿದೆ, ಇಲ್ಲಿ ಗೊತ್ತಾಗ್ತಾನು ಇಲ್ಲ. ಹುಲ್ಲು ಸಹ ಸತ್ತುತ್ರ ಕೊಯ್ಯೋದಿಲ್ಲ ನೋಡಿ, ಬೇರೆಯವ್ರದ್ದೆಲ್ಲ ಕೊಯ್ತಾರೆ, ಅವ್ರದ್ದೆಲ್ಲ ಅವರು ಇಟ್ಕೊಳ್ತಾರೆ ಎಲ್ಲ ಕಡೆ. ಹೀಗೆ ಬಿಡಿ, ಇನ್ನು ಬನ್ನಿ ಹೋಗುವ. ಇಲ್ಲೇ ಉಂಟು ನೋಡಿ, ಮುಂದೆ ಹೋಗ್ಲಿಕ್ಕೂ ಆಗ್ತಿಲ್ಲ, ಬಿಡ್ಲಿಕ್ಕೂ ಆಗ್ತಿಲ್ಲ, ಇಲ್ಲೇ ಉಂಟು ನೋಡಿ. ಊಟಕ್ಕೆ ಕೊಚ್ಚಕ್ಕಿ ಅನ್ನ ರಸಮ್ಮ ಹಪ್ಪಳ ಹಾಗೆ ಮಜ್ಜಿಗೆ ಮಾಡಿದ್ದೆ. ಇವತ್ತು ಊಟ ಇದೆ, ಮತ್ತೆ ಎಲ್ಲರಿಗೂ ಮೀನು ಸಾರು ಉಂಟು. ಇವತ್ತು ನನಗೆ ಇದು ಗಡ್ಜಿ ಊಟ. ಅಲ್ಲಿಗೆ ಪೇಟೆಗೆ ಹೋಗಿ ಬಂದು ರಸಂ ಮಾಡಿ ಹಪ್ಪಳ ಮಾಡಿ ಮಾಯಿಗೆ ಊಟಕ್ಕೆ ಹಾಕಿ ಶೌರ್ಯನಿಗೆ ಊಟ ಮಾಡಿಸಿ ದನಗಳಿಗೆಲ್ಲ ಬೈರ್ಕೊಟ್ಟು ಇವಾಗ ನಾನು ಊಟ ಮಾಡಲಿಕ್ಕಂತ ತಂದು ಇಟ್ಟಿದ್ದೀನಿ. ಇನ್ನು ಊಟ ಮಾಡಬೇಕಷ್ಟೇ. ಇದು ಗಡ್ಜಿ ಊಟ ಆಗ್ತದೆ, ರಸಂ ಹಪ್ಪಳ ಎಲ್ಲ ಮಾಡಿದರೆ. ಹಾಗೆ ಮಜ್ಜಿಗೆ ಊಟ ಮಾಡಿದರೆ ಕರುಳಿಗೆಲ್ಲ ಒಳ್ಳೆಯದಂತ ಕೇಳಿದ್ದೆ ನಾನು, ಅದಕ್ಕೋಸ್ಕರ ಈಗ ಮಜ್ಜಿಗೆ ಊಟ ಮಾಡ್ತಾ ಇದ್ದೆ. ಊಟ ಮಾಡ್ಬೇಕು. ನಿಮ್ಮದೆಲ್ಲ ಏನು ಸಾರು ಅಂತ ಹೇಳಿ, ಯಾರಿಗೆಲ್ಲ ಈ ರೀತಿ ಊಟ ಇಷ್ಟ ಆಗ್ತದೆ? ಅನ್ನ ರಸಮ್ ಮಜ್ಜಿಗೆ ಈ ಥರ ಊಟ ಯಾರಿಗೆ ಇಷ್ಟ ಆಗ್ತದೆ? ಇವತ್ತು ತುಂಬಾ ಬಿಸಿಲುಂಟು, ತಲೆ ಕೂದಲಿಗೆ ಮೆಹಂದಿ ಹಚ್ಕೊಳ್ಬೇಕು ಇವಾಗ ಊಟ ಆದಮೇಲೆ. ಬೆಳಿಗ್ಗೆ ನೆನೆಸಿಟ್ಟಿದ್ದೆ ಅದನ್ನು, ಪೌಡ್ರನ್ನ ಮಿಕ್ಸ್ ಮಾಡಿ ಅದಕ್ಕೊಂದು ಲಿಂಬೆಹಣ್ಣಿನ ಹಿಂಡಿಬಿಟ್ಟು. ಮೊಟ್ಟೆ ಖಾಲಿ ಆಗಿತ್ತು, ಮೊಟ್ಟೆ ಹಾಕಿದ್ರೆ ಚೆನ್ನಾಗಿರ್ತದೆ. ಓವರ್ ನೈಟ್ ಬಿಟ್ಟಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಇವಾಗ ಹಚ್ಕೊಳ್ತೀನಿ ಊಟ ಆದಮೇಲೆ, ಆಮೇಲೆ ಸಂಜೆ ಸ್ವಲ್ಪ ತೊಳ್ಕೊಂಡು ನೈಟ್ ತಲೆ ಸ್ನಾನ ಮಾಡ್ತೀನಿ. ಯಾಕಂದರೆ ಮೊನ್ನೆ ಪೌಡ್ರ್ ತಂದಿರೋದು ಇದ್ದಿತ್ತು ಅದಕ್ಕೋಸ್ಕರ. ಇನ್ನು ನಾನು ಊಟ ಆದಮೇಲೆ ನಿಮ್ಮ ಜೊತೆ ಮಾತಾಡಲಿಕ್ಕೆ ಸಿಗ್ತೀನಿ. ಇವಾಗ ನೋಡಿ, ವ್ಲಾಗ್ನ ಕಂಟಿನ್ಯೂ ಮಾಡೋತ್ತಿಗೆ ಇವಾಗ 6:30 ಆಯಿತು. ಇವಾಗ ನನಗೆ ಪುರ್ಸೊತ್ತಾಯ್ತು ನೋಡಿ, ತಲೆಗೆ ಮೆಹಂದಿ ಹಾಕಿ 1 ತಾಸೇ ಆಗೋಯ್ತು. ಹಾಗೆ ಮಾಯಿ ತುಂಬ ದಿನದಿಂದ ಹೇಳ್ತಿದ್ದೆ ನನ್ನ ಹತ್ರ ಒಂದು ಬ್ಲೌಸ್ ಹೊಲ್ಕೊಡು ಅಂತ. ಅವ್ರು ಹೇಳ್ತಿದ್ದು ನನ್ನ ಹತ್ರ ಇರಲಿಲ್ಲ ಕಟ್ಟಿಂಗ್ ಪೀಸ್, ಆದರೂ ಕೂಡ ತುಂಬ ದಿನದಿಂದ ಹೇಳ್ತಿದ್ರು. ಮತ್ತು ಮೊನ್ನೆ ಇತ್ಲಾಗ ಬಂದಾಗ ಪೀಸ್ ಎಲ್ಲ ಕೊಟ್ಟೋಗಿದ್ರೆ 2-3, ಅದಕ್ಕೋಸ್ಕರ ಒಂದು ಪೀಸನ್ನು ಹೊಲ್ದಿದ್ದೆ ನಾನು, ತುಂಬ ಚೆನ್ನಾಗಿ ಬಂದಿತ್ತು. ಅದನ್ನು ನಾನು ನಾಳಿನ ವ್ಲಾಗ್ನಲ್ಲಿ ತೋರಿಸ್ತೀನಿ. ಆಯಿತು, ಫುಲ್ ಕಂಪ್ಲೀಟ್ ಆಯಿತು. ಇನ್ನೊಂದು ಗುಬ್ಬಿ ಒಂದು ಹಾಕ್ಲಿಕ್ಕಿತ್ತು, ಅದು ಹಾಕಿದರೆ ಬ್ಲೌಸ್ ರೆಡಿ ಆಗ್ತದೆ. ನಾಳಿನ ವ್ಲಾಗ್ನಲ್ಲಿ ತೋರಿಸ್ತೀನಿ. ಏನಾ ಹಾಗೆ, ನಿಮ್ಗೊಂದು ಹೇಳ್ಬೇಕು ನಾನು. ನಿನ್ನೆ ಸಂತು ಕರ್ಕೊಂಡೋಗಿದ್ರ ಹೇರ್ ಕಟ್ಟಿಂಗಿಗೆ, ಇವತ್ತು ನಾನು ಕರ್ಕೊಂಡೋಗಿದ್ನಲ್ಲ, ಮತ್ತು ರಗ್ಳಿ ಬೇಡ ಅಂತ ಹೇಳಿ ನಾನು ಮನೆಗೆ ಬಂದ್ರ ಮೇಲೆ ಅವನಿಗೆ ಹೇರ್ ಕಟ್ಟಿಂಗ್ ಮಾಡಿಸಿದ್ದೆ. ಇಲ್ಲಿ ನೋಡಿ, ಕೊಚ್ಚಿಬಿಟ್ಟು ಹೋದೆ ನನಗೆ. ಶೌರ್ಯನಿಗೆ ಕೊಚ್ಚು ಅಭ್ಯಾಸ ಜಾಸ್ತಿ ಉಂಟು ನೋಡಿ. ಅವನು ಓಡಿ ಹೋದ, ತೋರಿಸ್ತೀನಿ. ಅವನು ನನಗೆ ಕಚ್ಚಿದ, ಅದಕ್ಕೆ ನಾನು ಅವನಿಗೆ ಹೊಡೆದೆ. ಇಲ್ಲಿ ನೋಡಿ, ಅದಕ್ಕೆ ಓಡಿ ಹೋದ. ಇನ್ನು ಸ್ವಲ್ಪ ಅಲ್ಪ ಸ್ವಲ್ಪ ಹೂವು ಆಯಿತು, ದೇವ್ರಿಗೆ ಹಾಕ್ಲಿಕ್ಕೆ ಆಗ್ತದಲ್ಲ, ಮತ್ತು ಬೇಗ ಬೇಗ ಕಟ್ತೀನಿ ನಾನು. ಬನ್ನಿ ಇನ್ನು. ನೋಡಿ, ಇನ್ನೂ ಸ್ವಲ್ಪ ಉಂಟು. ಒಂದೊಂದು ಟೈಮ್ ಇಷ್ಟು ಕೂಡ ಆಗುದಿಲ್ಲ, ಇವತ್ತು ಇಷ್ಟ ಆಯ್ತು, ಮತ್ತೆ ಇನ್ನ ಕೂಡ ಉಂಟು. ನಾನು ದೂರ ದೂರ ಕಟ್ತೀನಿ, ಅರಳಿದ್ರ ಮೇಲೆ ತುಂಬಾ ಚೆನ್ನಾಗಿರ್ತದೆ. ಇನ್ನ ಸ್ವಲ್ಪ ಉಂಟು, ಬಳ್ಳಿ ಕಮ್ಮಿ ಆಯ್ತು, ಇನ್ನ ಬಳ್ಳಿ ಕಮ್ಮಿ.
ಇವತ್ತಿಷ್ಟು ದೊಡ್ಡದಾಯ್ತು ನೋಡಿ. ಇನ್ನ ತಲೆ ಸ್ನಾನ ಮಾಡುದು, ಮೆಹಂದಿ ಕೂಡ ಸ್ವಲ್ಪ ಡ್ರೈ ಆಯ್ತು. ಇನ್ನು ತಲೆ ಸ್ನಾನ ಮಾಡಿ ಮತ್ತೆ ದೇವರಿಗೆಲ್ಲ ದೀಪ ಹಚ್ಚಿ ಹಾಗೆ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡುವ ಅಂತ. ನಾಳೆ ಅಕ್ಕ ಬರ್ತೀನಿ ಅಂತ ಹೇಳಿದ್ದಾಳೆ, ನೋಡುವ ನಾಳೆ ಏನೆಲ್ಲ ಆಗ್ತದೆ ಅಂತ. ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ನಾನು ಆ ಬ್ಲಾಗ್ ನೋಡಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಾಳಿನ ಬ್ಲಾಗ್ನಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್.